हाय फ्रेंड्स, निम्गे नम्म यूट्यूब लर्नर्स चानल गे स्वागत। इवत्तिन वीडियोदल्लि नावु एनन्न डिस्कस माडबेकु माड्ता इद्दीवि अंद्रे ई ओंदु सेकेंड पी यु सि इंग्लिश एग्जाम एनुअल एग्जाम उळिदित्तु, अदोंदु बाकि इरुव कारण ईग अदन्न जून 18ಕ್ಕೆ अदन्न डेट अन्न फिक्स माडिदारे नम्म शिक्षण सचिवरु। ಹಾಗಾಗಿ ಅಲ್ಲಿ ಒಂದು ಆ ಒಂದು ಇಂಗ್ಲಿಷ್ ಏನು ಚಾಪ್ಟರ್ಗಳು ಬರ್ತವೆ, ಲೆಸನ್ಗಳು ಬರ್ತವೆ, ಅವುಗಳಲ್ಲಿ ಯಾವುಗಳನ್ನ ಒಂದು ಹೆಚ್ಚು ಯಾವುದು ವೆರಿ ಇಂಪಾರ್ಟೆಂಟ್ ಮೇನ್ ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ। ಅವುಗಳನ್ನ ಸ್ವಲ್ಪ ಹೆಚ್ಚಿಗೆ ನೀವು ಓದ್ಕೊಳ್ಳಬೇಕಾಗುತ್ತದೆ। ಫಸ್ಟ್ನೇ ಲೆಸನ್ನು ರೋಮಿಯೋ ಜೂಲಿಯಟ್ನಲ್ಲಿ, ಅಲ್ಲಿ ನೀವು ರೋಮಿಯೋ ಮತ್ತು ಜೂಲಿಯಟ್ ಯಾವ ರೀತಿ ಅವರು ಎಕ್ಸ್‌ಪ್ರೆಷನ್ನ ಒಬ್ಬರಿಗೆ ಒಬ್ಬರು ಯಾವ ರೀತಿ ಒಂದು ಒಬ್ಬರನ್ನೊಬ್ಬರು ಯಾವ ರೀತಿ ಒಂದು ಹೊಗಳ್ತಾರೆ, ಅವರ ಒಂದು ಪ್ರೀತಿಯನ್ನು ಯಾವ ರೀತಿ ಒಂದು ವ್ಯಕ್ತಪಡಿಸ್ತಾರೆ, ಆ ಒಂದು ಕುರಿತಾಗಿ ನೀವು ಸಮರಿಯನ್ನು ಮಾಡ್ಕೊಂಡಿರಬೇಕಾಗ್ತದೆ। ಕ್ವಶನ್ಗೆ ಅನುಗುಣವಾಗಿ ಆ ಸಮರಿಯನ್ನು ನೀವು ಬರೆದು ಬಿಟ್ಟರೆ ಮುಗಿದೋಗ್ತದೆ। ಇನ್ನು ಸೆಕೆಂಡ್ನಲ್ಲಿ ಟು ಡಿಯರ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಕೇಳೋದೇನಪ್ಪ ಅಂದರೆ ಆ ಒಂದು ಕ್ರಿಮಿನಲ್ ಏನು ಆತ ಒಂದು ರೆಫ್ಯೂಸ್ ಮಾಡ್ತಾನಲ್ಲ, ಒಂದು ಪ್ರಿಸನ್ನಿಂದ ಅವನು ಹೊರಗಡೆ ಹೋಗೋಕ್ಕೆ ಯಾವ ರೀತಿ ಒಂದು ರೆಫ್ಯೂಸ್ ಮಾಡಿದ, ಅಥವಾ ಯಾವ ರೀತಿ ಒಂದು ಆತ ಹೊರಗೆ ಆ ಒಂದು ಜೈಲಿನಿಂದ ಹೊರಗೆ ಹೋಗೋಕ್ಕೆ ಒಪ್ಕೊಂಡ ಅಂತ ಕೊನೆಯ ಟಾಪಿಕ್ನಲ್ಲಿ ಬರ್ತದೆ ಅಲ್ಲ, ಆ ಟಾಪಿಕ್ನ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು। ಮತ್ತು ಯಾವ ರೀತಿ ಒಂದು ಆ ಒಂದು ಕ್ರಿಮಿನಲ್ಗೆ ಯಾವ ರೀತಿ ಒಂದು ಶಿಕ್ಷೆಯನ್ನು ವಿಧಿಸಿರ್ತಾರೆ, ಆ ಒಂದು ಶಿಕ್ಷೆಯಿಂದ ಯಾವ ರೀತಿ ಅವನಿಗೆ ಜೀವದಾನ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ನ ಯಾವ ರೀತಿ ಕನ್ವರ್ಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಆಗ್ತದೆ ಅಂತ ಹೆಚ್ಚಿಗೆ ಒಂದು ಕೇಳಿದ್ದಾರೆ ಇಲ್ಲಿವರೆಗೂ। ಮತ್ತು ಅದು ಇಂಪಾರ್ಟೆಂಟ್, ನೀವು ಆ ಒಂದು ಟಾಪಿಕ್ಗಳ ಮೇಲೆ ಹೆಚ್ಚಿಗೆ ಗಮನ ಕೊಡಬೇಕಾಗ್ತದೆ। ಅನಂತರ ಈ ಒಂದು ಆ ಒಂದು ಸ್ಮಾಲ್ ಕಿಂಗ್ ಅಥವಾ ಕಿಂಗ್ ಆಫ್ ಮೊನ್ಯಾಕೋ ಅವನು ಏಕೆ ಒಂದು ಗೇಮಿಂಗ್ ಹೌಸ್ಗಳನ್ನು ತೆರೀಬೇಕಾಗ್ತದೆ, ಅಥವಾ ಅದರಲ್ಲಿ ಏಕೆ ಅವನು ಮೊನೋಪೊಲಿಸನ್ನು ಹೊಂದಬೇಕಾಗ್ತದೆ ಅಂತ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ತುಂಬ ಅತಿ ಹೆಚ್ಚಾಗಿ ಕೇಳಿರ್ತಕ್ಕಂಥ ಕ್ವಶನ್ ಇವು, ಇವುಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕಾಗ್ತದೆ। ಇನ್ನು ಥರ್ಡ್ ಬಂದರೆ ಆನ್ ಚಿಲ್ಡ್ರನ್, ಆನ್ ಚಿಲ್ಡ್ರನ್ಗಳಲ್ಲಿ ಅಲ್ಲಿ ಒಂದು ಹೆಚ್ಚಿಗೆ ಒಂದು ಪೇರೆಂಟ್ಸ್ ಯಾವ ರೀತಿ ಒಂದು ಚಿಲ್ಡ್ರನ್ಗಳ ಮೇಲೆ ಅವರ ಒಂದು ಫೀಲಿಂಗ್ಸನ್ನು ಹೊಂದಿರಬೇಕು, ಯಾವ ರೀತಿ ಅವರ ಹೋಪ್ಗಳಿರಬೇಕು, ಅವರು ಯಾವ ರೀತಿ ಒಂದು ಚಿಲ್ಡ್ರನ್ಗಳ ಕುರಿತಾಗಿ ಭಾವನೆಯನ್ನು ಹೊಂದಿರಬೇಕು ಅಂತ ಕೇಳ್ತಾರೆ। ಅದಕ್ಕಾಗಿ ಆ ಒಂದು ಇಡೀ ಸಮರಿಯನ್ನು ಮಾಡಿಕೊಂಡು ನಿಮಗೆ ಆ ಒಂದು ಕ್ವಶನ್ಗೆ ಅನುಗುಣವಾಗಿ ನೀವು ಒಂದು ಪರ್ಫೆಕ್ಟಾಗಿ ಕ್ವಶನ್ಗೆ ಅನುಗುಣವಾಗಿ ಅಂದರೆ ಯಾವುದೇ ಕ್ವಶನ್ ಬಿದ್ದರೂ ಆ ಕ್ವಶನ್ಗೆ ಅನುಗುಣವಾಗಿ ನೀವು ಬರಬೇಕಾಗ್ತದೆ। ನಂತರ ಇನ್ನು ಫೋರ್ತ್ನಲ್ಲಿ ನೋಡೋದಾದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಇಲ್ಲಿ ಇದು ವಂದನಾ ಶಿವ ಅವ್ರದ್ದು ಸ್ವಂತ ಅವ್ರದ್ದು ಬಯೋಡಾಟಾ ಅಂತ ಹೇಳ್ಬೋದು। ಅಲ್ಲಿ ಏನು ಹೆಚ್ಚಾಗಿ ಒಂದು ಇವರು ರವೀಂದ್ರನಾಥ್ ಟ್ಯಾಗೂರ್ ಅವರ ತಪೋವನ ಇದರದು, ಮತ್ತು ಯಾವ ರೀತಿ ಅವರು ರವೀಂದ್ರನಾಥ್ ಟ್ಯಾಗೋರು ಅವರ ಒಂದು ವಿಷಯದಲ್ಲಿ ಏನು ವ್ಯಕ್ತಪಡಿಸಿದ್ದಾರೆ ಅಂತ ಕೇಳ್ತಾರೆ। ಭಜನಿದೇವಿ ಅವರು ಯಾವ ರೀತಿ ಒಂದು ಅವರ ಗಂಡನ ವಿರುದ್ಧ ಒಂದು ಡಿಫಾರೆಸ್ಟ್ರೇಷನ್ ವಿರುದ್ಧ ಯಾವ ರೀತಿ ಒಂದು ಇದನ್ನು ಮಾಡಿದರು ಅದನ್ನ ಬಗ್ಗೆ ಕೇಳ್ತಾರೆ, ಮತ್ತು ಚಿಪ್ಕೋ ಚಳವಳಿ ಬಗ್ಗೆ ಕೇಳ್ತಾರೆ। ಇದಿಷ್ಟು ವೆರಿ ಇಂಪಾರ್ಟೆಂಟ್ ಅಂತ ಕೇಳ್ಬೋದು। ಇನ್ನೊಂದು ಅಥವಾ ಒಂದು ವಂದನಾ ಶಿವ ಅವರ ಒಂದು ಎಕಾಲಜಿಕಲ್ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ಕೇಳ್ಬೋದು, ಇವು ವೆರಿ ಇಂಪಾರ್ಟೆಂಟ್ ಅಂತ ಕೇಳ್ಬೋದು। ಇನ್ನು ಮುಂದಿನ ಚಾಪ್ಟರ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ 2 ಪಾರ್ಟ್ 3 ಆಗಿ ನಿಮಗಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ। ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಿನ ಒಂದು ಸ್ಟಡಿ ಟಿಪ್ಸ್ಗಳನ್ನ ನೋಟ್ಸ್ಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ।